ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕಳೆದ ಒಂದು ವಾರ 8 ದಿವಸದಿಂದ ಬಹಳಷ್ಟು ನಿಯಂತ್ರಣದಲ್ಲಿ ಯಶಸ್ವಿ ಆಗಿದೆ. ಏನು ಪಾಸಿಟಿವಿಟಿ 20% ಇತ್ತು 19% ಇತ್ತು ಅದು ಕ್ರಮೇಣ ಇವತ್ತು 9% ಗೆ ಇಳಿದಿದೆ 9.3% ಅಂತ ಇಳಿದಿದೆ. ಸಾವು ಕೂಡ ಕಡಿಮೆ ಆಗಿದೆ. ಇನ್ಫ್ಯಾಕ್ಟ್ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆಗಳಲ್ಲೇ ಈ ವಾರದಲ್ಲಿ ICU ಬೆಡ್ಸ್ ಕೂಡ ಖಾಲಿ ಇರುವಂಥದ್ದು ಆಕ್ಸಿಜನ್ ಇರತಕ್ಕಂಥ ಹಾಸಿಗೆಗಳು ಕೂಡ ಖಾಲಿ ಇರುವಂಥದ್ದು ಇವತ್ತು ನಿಯಂತ್ರಣ ಸಾಧನೆ ಆಗಿದೆ ಅಂತೇಳಿ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಬಹಳಷ್ಟು ಇದರ ಬಗ್ಗೆ ಚಿಂತನೆಯನ್ನು ಮಾಡಿ ಗಂಭೀರವಾಗಿ ಅವರೆಲ್ಲರ ಪರಿಶ್ರಮ ಇವತ್ತು ನಿಜವಾಗಿಯೂ ಕೂಡ ಒಂದು ಅಥಾರಿಟಿಗೆ ಬರೋದಕ್ಕೆ ಕಾರಣ ಆಗಿದೆ. ಈಗ ದಸರಾದಲ್ಲಿ ಕೂಡ ಇನ್ನೇನು ಒಂದು ವಾರ ಏನಿರುತ್ತೆ ಬಹುಶಃ ಏನು ಶುಕ್ರವಾರ ಶನಿವಾರ ಭಾನುವಾರ ರಜೆ ಇರೋದರಿಂದ ಹೆಚ್ಚು ಜನರು ಎಲ್ಲೆಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಅಂಥ ಕಡೆ ಏನು ನಿಯಂತ್ರಣ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಅಂತಿಮ ನಿರ್ಧಾರವನ್ನು ತಾಂತ್ರಿಕ ಸಲಹಾ ಸಮಿತಿ ನಮ್ಮದೇನಿದೆ ಅವ್ರ ಜೊತೆ ಕೂಡ ಒಂದು ಸಭೆಯನ್ನು ಮಾಡಿ ನಾಳೆ ಅಂತಿಮವಾಗಿ ಮಾನ್ಯ ಮಂತ್ರಿಗಳು ಇಲ್ಲಿ ಸ್ಥಳೀಯವಾಗಿ ತೀರ್ಮಾನವನ್ನು ನಿರ್ಧಾರವನ್ನು ಪ್ರಕಟಿಸಿ. ಇಡೀ ದೇಶದಲ್ಲಿ ಹೈಯೆಸ್ಟ್ ಟೆಸ್ಟಿಂಗ್ ಆಗ್ತಾ ಇರೋದೇ ಕರ್ನಾಟಕದಲ್ಲಿ. RT-PCR ಅಲ್ಲಿ ಕೂಡ ಇವತ್ತು ನಾವು 90,000ಕ್ಕೂ ಹೆಚ್ಚು RT-PCR ಟೆಸ್ಟ್ ಮಾಡಿದ್ದೀವಿ. ಅಂದರೆ ನಾವು ತಮಿಳ್ನಾಡಿಗಿಂತ ಹೆಚ್ಚು ನಾವೇ ಮಾಡಿದ್ದೀವಿ. 155 ಲ್ಯಾಬ್ ಇದೆ ನಮ್ಮಲ್ಲಿ. ನಾವು ಇಷ್ಟು ಸೋಂಕಿತರ ಪ್ರಮಾಣ ಕೂಡ ಹೆಚ್ಚಿಗೆ ಆಗಿದ್ದು ಕೂಡ ನಾವು ಹೆಚ್ಚು ಟೆಸ್ಟ್ ಮಾಡಿದ್ದಿದ್ರೆ ನಮಗೆ ಸೋಂಕಿತರು ಹೆಚ್ಚಾಗೋದ್ರಿಂದ ನಾವೇನು ಆತಂಕಗೊಳ್ಳಿಲ್ಲ. ಎಷ್ಟು ಜನರನ್ನ ಪತ್ತೆ ಹಚ್ಚುತ್ತೀವಿ ಅಷ್ಟು ಬೇಗ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಸಾವಿನ ಪ್ರಮಾಣ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಯಾವತ್ತೂ ಕೂಡ ಇದೇ ರೀತಿಯೇ ಇಡೀ ಗ್ಲೋಬಲ್ ಫಿನಾಮಿನ ಏನಿತ್ತು ಅಂದರೆ ಮೊದಲು ಕರ್ವು ಮೇಲೋಗುತ್ತೆ, ಅದಾದ ಮೇಲೆ ಹಂತ ಹಂತವಾಗಿ ಅದು ಕೆಳಗಡೆ ಬರುವಂಥದ್ದು. ನಮಗೆ ಗೊತ್ತಿದೆ ಪ್ರಾರಂಭದಲ್ಲಿ ನಮ್ಮ ನಿಯಂತ್ರಣದ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿರೋದ್ರಿಂದ ನಮ್ಮಲ್ಲಿ ಪ್ರಾರಂಭದಲ್ಲಿ ಸೋಂಕಿತರ ಪ್ರಮಾಣ ಕಡಿಮೆ ಇತ್ತು. ಅನ್ಲಾಕ್ ಆದಮೇಲೆ ಅನ್ಲಾಕ್ 2, ಅನ್ಲಾಕ್ 3, 4 ಆದಮೇಲೆ ಎಲ್ಲ ಆರ್ಥಿಕ ಚಟುವಟಿಕೆಗಳು ಪುನರಾರಂಭ ಆದಮೇಲೆ ಸ್ವಾಭಾವಿಕವಾಗಿ ಸೋಂಕಿತರ ಪ್ರಮಾಣ ಹೆಚ್ಚಾಯಿತು. ಈಗ ನಿಯಂತ್ರಣ ಕೂಡ ಬರ್ತಾ ಇದೆ. ಇವತ್ತು ವೈರಾಣುವಿನ ತಾವು ಹೇಳ್ದಂಗೆ ವಿರುಲೆನ್ಸ್ ಏನು ಕಡಿಮೆ ಏನಾಗಿಲ್ಲ, ಆದರೆ ಇವತ್ತು ಜನರಲ್ಲಿ ಹೆಚ್ಚು ಅರಿವು ಮೂಡಿಸಿರುವಂಥ ಕೆಲಸ ಆಗಿದೆ. ಹಾಗಾಗಿ ಅವರೆಲ್ಲರ ಒಂದು ಜವಾಬ್ದಾರಿಯುತವಾದಂತಹ ಏನು ಇವತ್ತು ಮಾಸ್ಕನ್ನು ಧರಿಸುವಂಥದ್ದು, ಕೆಲವು ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು, ಆ ಮುನ್ನೆಚ್ಚರಿಕೆ ಕ್ರಮಗಳು ವಹಿಸಿರೋದ್ರಿಂದ ಇವತ್ತು ಎಲ್ಲ ಕಡೆ ಕೂಡ ನಾನು ಇವತ್ತು ಬೆಂಗಳೂರಿನಿಂದ ಮೈಸೂರಿನವರೆಗೂ ಇಬ್ಬರು ಮಾತಾಡ್ಕೊಂಡು ಬಂದ್ವಿ. ಅನೇಕ ಕಡೆ ನಾವು ನೋಡಿದ್ದೀವಿ ಎಲ್ಲರೂ ಕೂಡ ಮಾಸ್ಕ್ಗಳನ್ನು ಧರಿಸುವಂಥದ್ದನ್ನು ನೋಡಿ ಭಾಳ ನನಗೆ ಸಂತೋಷ ಆಯಿತು. ನಾನು ಅದನ್ನು ಹಂಚಿಕೊಂಡೆ ನಮ್ಮ ಮಂತ್ರಿಗಳ ಜೊತೆ. ಬಹುಶಃ ನಾವು ಫ್ಲ್ಯಾಟನ್ನು ಹಾಕ್ತೀವಿ, ಈ ಕರ್ವು ಭಾಳಷ್ಟು ಕಡಿಮೆ ಆಗ್ತದೆ. ಈ ನಮ್ಮ ನವೆಂಬರ್ ಎಂಡ್ ಒಳಗಡೆ 2%ಕ್ಕೂ ಕಡಿಮೆ ಪಾಸಿಟಿವಿಟಿ ರೇಟ್ ಬರಬೇಕು. ಆದರೆ ತಮಗೆ ಗೊತ್ತಿದೆ ಚಳಿಗಾಲ ಆರಂಭ ಆಗ್ತಾ ಇದೆ, ಹಬ್ಬಗಳಿದ್ದಾವೆ. ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಸೂಚಿಸಿದ್ದಾರೆ ಈ ಹಬ್ಬಗಳು ಬರೋ ಕಾರಣದಿಂದ ವೈರಾಣು ಏನು ಹೋಗಿಲ್ಲ, ನಮ್ಮ ಯುದ್ಧ ಮಧ್ಯದಲ್ಲಿದ್ದೀವಿ, ಯುದ್ಧದ ಮಧ್ಯದಲ್ಲಿದ್ದೀವಿ. ಲಸಿಕೆ ಬರೋವರೆಗೂ ಕೂಡ ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳು ಭಾಳ ಅಗತ್ಯವಾಗಿರ್ತವೆ. ನಾವು ಸ್ವಲ್ಪ ಮೈಮರೆತರೂ ಕೂಡ ಅಪಾಯ ಖಂಡಿತ. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು. ನಾನು ಹೇಳಿದ್ದೀನಿ ಈಗಾಗಲೇ, ಕೊರೋನಾ ಎಲ್ಲೂ ಕೂಡ ಸಂಪೂರ್ಣ ನಿಗ್ರಹ ಆಗಿಲ್ಲ. ಕೋವಿಡ್ ನಮ್ಮ ಮಧ್ಯನೇ ಇದೆ, ಇವತ್ತು ಕೊರೋನಾ ವೈರಾಣು ಅನ್ನೋದು ನಮ್ಮ ಮಧ್ಯೆ ಇದೆ. ಅದನ್ನು ನಿಯಂತ್ರಣ ಮಾಡಬೇಕು, ಈಗ ಸ್ವಾಭಾವಿಕವಾಗಿ ನಿಯಂತ್ರಣ ಮಾಡಬೇಕು. ಲಸಿಕೆ ಬರುವಲ್ಲಿವರೆಗೂ ಕೂಡ ಮುನ್ನೆಚ್ಚರಿಕೆ ಕ್ರಮ ಒಂದೇ, ಅದಕ್ಕೆ ಉಪಾಯ ಬೇರೆ ಇನ್ಯಾವ ಉಪಾಯ. ಮುಂದಿನ ವಾರ ಸಭೆ ಮಾಡಿ ಯಾವ ರೀತಿ 6.5 ಕೋಟಿ ಜನರಿಗೂ ನಾವು ತಲುಪಿಸ್ಬೇಕಲ್ಲ, ಮತ್ತು ಅನೇಕರಿಗೆ ಇವತ್ತು ಲಸಿಕೆಯನ್ನು ಯಾವ ರೀತಿ ಇಂಜೆಕ್ಷನ್ ಮೂಲಕನೇ ಕೊಡಬೇಕಾಗ್ತದೆ, ಅದೇನು ಪೋಲಿಯೋ ಡ್ರಾಪ್ಸ್ ಥರ ಡ್ರಾಪ್ಸ್ ಅಲ್ಲ. ಹಾಗಾಗಿ ಒಂದೇ ಡೋಸ್ ಸಾಕಾಗುತ್ತಾ, ಎರಡನೇದು ಸೆಕೆಂಡ್ ಬೂಸ್ಟರ್ ಬೇಕಾಗ್ತದಾ, ಅದನ್ನು ಹಂತ ಹಂತವಾಗಿ ಹೇಗೆ ಕೊಡಬೇಕು, ಪ್ರಾರಂಭದಲ್ಲಿ ಯಾರಿಗೆ ಕೊಡಬೇಕು, ಈ ರೀತಿಯಲ್ಲಿ ಎಲ್ಲ ಕೂಡ ಚರ್ಚೆಗಳಾಗ್ತವೆ.
ಇದಕ್ಕೆ ಒಂದು ಉನ್ನತ ಸಮಿತಿಯನ್ನು ಕೂಡ ರಚನೆ ಮಾಡ್ತಾ ಇದ್ದೇವೆ. ಅವರ ಜೊತೆ ಎಲ್ಲ ಸಭೆಯನ್ನು ಮಾಡಿದ ಮೇಲೆ ತಮಗೆ ಮುಂದಿನ ವಾರ ಎಲ್ಲ ವಿಷಯಗಳ ಬಗ್ಗೆ ಈಗಾಗಲೇ ನಮಗೂ ಕೂಡ ಗಮನದಲ್ಲಿದೆ. ಪ್ರವಾಸ ತಾಣಗಳಲ್ಲಿ ಬಹಳಷ್ಟು ಹೆಚ್ಚಿನ ಜನ ಏನಾಗಿದೆ, ಕಳೆದ 8 ತಿಂಗಳಿಂದ ಎಲ್ಲರೂ ಕೂಡ ಮನೆಗಳಲ್ಲಿ ಲಾಕ್ಡೌನ್ ಆಗಿ ಅನೇಕರಿಗೆ ಇವತ್ತು ಬಹಳಷ್ಟು ಈ ರೀತಿಯಲ್ಲಿ ಹೊರಗಡೆ ಹೋಗ್ದಿರಾ ಬಹಳಷ್ಟು ಬೇಜಾರು ಕೊಟ್ಟಿದೆ. ಹಾಗಾಗಿ ಸ್ವಾಭಾವಿಕವಾಗಿ ಪ್ರವಾಸ ತಾಣಗಳು ಮುಕ್ತ ಆದಮೇಲೆ ಎಲ್ಲರೂ ಕೂಡ ಅಲ್ಲಿ ಹೋಗುವಂಥದ್ದು ಸ್ವಾಭಾವಿಕ ಆಗಿದೆ. ಆದರೂ ಕೂಡ ಅಲ್ಲಿ ಕೂಡ ಕಡಿವಾಣ ಆಗಬೇಕು, ಸ್ವಲ್ಪ ಮಟ್ಟದಲ್ಲಿ ನಿಯಂತ್ರಣ ಮಾಡಬೇಕು ಅಂತ ಸರ್ಕಾರಕ್ಕೆ ಈಗಾಗಲೇ ಗಮನದಲ್ಲಿದೆ. ಅದನ್ನು ಹಂತಂತವಾಗಿ ಈಗ ಮಾಡ್ತೀವಿ.